ನಮಸ್ಕಾರ ಎಲ್ರಿಗೂ. ನಿಮ್ಮ ಹತ್ರ ಕೂಡ ಆಧಾರ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಮುಖವಾದಂತಹ ಅಪ್ಡೇಟ್ಗಳಿದ್ದಾವೆ, ಇದರ ಜೊತೆಗೆ ಎರಡು ವೆರಿ ಗುಡ್ ನ್ಯೂಸ್ ಕೂಡ ಇದಾವೆ. ಸೊ ಹೀಗಾಗಿ ನಿಮ್ಮ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಅದರಿಂದಾಗಿ ಹೇಳ್ತಾ ಇದ್ದೀನಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಚಾನಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಗಂಟೆನ ದೇವ್ರ ನೆನೆಸ್ಕೊಂಡು ಒಂದ್ಸಲ ಹೊಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳುವಂತಹ ವಿಷಯದ ಬಗ್ಗೆ. ಈಗಾಗಲೇ 10 ವರ್ಷಕ್ಕಿಂತ ಹಳೆಯದಾಗಿರುವಂತಹ ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸರ್ಕಾರದಿಂದ ಆದೇಶ ಬಂದಿತ್ತು. ಅದೇ ರೀತಿಯಾಗಿ ಕಳೆದ ವರ್ಷ ಕೂಡ ಟೈಮ್ ಅನ್ನ ಕೊಟ್ಟಿದ್ರು, ಹಾಗೇನೆ ಈ ವರ್ಷ ಮಾರ್ಚ್ 14 ತನಕ ಕಾಲಾವಕಾಶವನ್ನ ಮಾಡಿಕೊಟ್ಟಿದ್ರು. ಆದ್ರೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ, ಅದರಿಂದಾಗಿನೇ ಕೆಲವರು ಮಾತ್ರನೇ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ತಮ್ಮ ಆಧಾರ್ ಕಾರ್ಡ್ಗಳನ್ನ. ತುಂಬಾ ಜನ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಏನೇ ಮಾಡ್ಕೊಂಡಿಲ್ಲ, ಅವರಿಗೆ ತುಂಬಾನೇ ಲೇಟ್ ಆಗಿ ಈ ಒಂದು ವಿಷಯ ಗೊತ್ತಾಗಿದೆ. ಸೊ ಹೀಗಾಗಿ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಮಾರ್ಚ್ 14 ನಂತರ ನೀವು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಹೋದ್ರೆ ನೀವು ದಂಡವನ್ನ ಕೊಡಬೇಕಾಗತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಸರ್ಕಾರದವರು ಈಗ ದಂಡವನ್ನ ಹಾಕ್ತಾ ಇಲ್ಲ, ಬದಲಾಗಿ ಈ ಒಂದು ಡೇಟ್ ಅನ್ನ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಇದ್ದಂತಹ ಕೊನೆಯ ದಿನಾಂಕವನ್ನ ಮತ್ತಷ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಸರಿಯಾಗಿ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಸರ್ವರ್ ಇಶ್ಯೂ ಆಗಿರೋದ್ರಿಂದ ಕೂಡ ತುಂಬಾ ಜನ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಈ ಎಲ್ಲ ಕಾರಣಗಳನ್ನ ಕನ್ಸಿಡರ್ ಮಾಡಿ ಬರೋಬ್ಬರಿ 3 ತಿಂಗಳ ಕಾಲ ಮತ್ತೆ ಎಕ್ಸ್ಟ್ರಾ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಅಲ್ಲಿ ತನಕ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಳ್ಬಹುದು. ಹೇಗೆ ಮನೆಯಲ್ಲೇ ಕೂತು ನಿಮ್ಮ ಆಧಾರ್ ಕಾರ್ಡ್ಗಳನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಐ ಬಟನ್ ಅಲ್ಲಿ ಇರುತ್ತೆ ವಿಡಿಯೋ, ಅಲ್ಲಿಂದ ನೀವು ಬೇಕಿದ್ರೆ ಆ ವಿಡಿಯೋನ ನೋಡಿ. ಅದೇ ರೀತಿಯಾಗಿ ನೀವು ಕೂಡ ಮೊಬೈಲ್ ಅಲ್ಲೇನೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಇನ್ನು ಯಾರೆಲ್ಲ ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ನೋಡೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಅದು 10 ವರ್ಷಕ್ಕಿಂತ ಹಳೆಯ ಆಧಾರ್ ಕಾರ್ಡ್ ಆಗಿದ್ರೆ ಮಾತ್ರ ನೀವು ಅದನ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗಿದೆ. ಫಾರ್ ಎಕ್ಸಾಂಪಲ್, ನೀವು 10 ವರ್ಷದ ಹಿಂದೆನೆ ಆಧಾರ್ ಕಾರ್ಡ್ ಅನ್ನ ಪಡ್ಕೊಂಡಿದ್ರಿ, ಬಟ್ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಅದರಲ್ಲಿ ಸಣ್ಣ ಪುಟ್ಟ ತಿದ್ದುಪಡಿನ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರನ್ನ ಚೇಂಜ್ ಮಾಡೋದಾಗಿರಬಹುದು ಅಥವಾ ಅಡ್ರೆಸ್ ಅನ್ನ ಚೇಂಜ್ ಮಾಡೋದಾಗಿರಬಹುದು, ಮೊಬೈಲ್ ನಂಬರ್ ಅನ್ನ ಆಡ್ ಮಾಡೋದಾಗಿರಬಹುದು ಅಥವಾ ಆಡ್ ಮಾಡಿರುವಂತಹ ಮೊಬೈಲ್ ನಂಬರ್ ಅನ್ನ ಬದಲಾವಣೆ ಮಾಡೋದಾಗಿರಬಹುದು. ಸೊ ಈ ರೀತಿಯಾಗಿ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಅನ್ನ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರು ಕೂಡ ನೀವು ಮತ್ತೆ ಇವಾಗ ಅಪ್ಡೇಟ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಆಧಾರ್ ಕಾರ್ಡ್ ಅನ್ನ ಮಾಡಿಸಿ 10 ವರ್ಷ ಆಯ್ತು, ಅದಾದ ನಂತರ ಯಾವುದೇ ರೀತಿಯಾದಂತಹ ಚೇಂಜಸ್ ಅನ್ನಾಗ್ಲಿ ಅಥವಾ ಅದರಲ್ಲಿ ಅಪ್ಡೇಟ್ ಅನ್ನಾಗ್ಲಿ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಒಂದ್ಸಲ ನಿಮ್ಮ ಆಧಾರ್ ಕಾರ್ಡ್ ಅಪ್ ಟು ಡೇಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇದಕ್ಕೋಸ್ಕರ ನೀವು ಪ್ರೂಫ್ ಆಫ್ ಐಡೆಂಟಿಟಿ ಮತ್ತು ಪ್ರೂಫ್ ಆಫ್ ಅಡ್ರೆಸ್ ಅನ್ನ ಕೊಟ್ಟು ಅಪ್ಡೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ತುಂಬಾನೇ ಈಸಿಯಾಗಿ ನೀವು ಇದನ್ನ ಮೊಬೈಲ್ ಅಲ್ಲೂ ಕೂಡ ಮಾಡಬಹುದು. ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಸೇವಾ ಕೇಂದ್ರಕ್ಕೆ ವಿಸಿಟ್ ಮಾಡಿ ಅಲ್ಲಿ ನೀವು ಅಪ್ಡೇಟ್ ಮಾಡ್ಕೊಳ್ಬಹುದಾಗಿದೆ. ತುಂಬಾನೇ ಸಿಂಪಲ್ ಪ್ರೊಸೀಜರ್ ಇರುತ್ತೆ, ತುಂಬಾನೇ ಬೇಗನೆ ಅಪ್ಡೇಟ್ ಕೂಡ ಮಾಡ್ಕೊಡ್ತಾರೆ. ಇದು ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳುವಂತಹ ವಿಷಯಕ್ಕಾಯ್ತು. ಪ್ರಮುಖವಾದಂತಹ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಆಧಾರ್ ಕಾರ್ಡ್ ಅನ್ನ ಪಾನ್ ಕಾರ್ಡ್ಗೆ ಲಿಂಕ್ ಮಾಡಿ ಆಯ್ತು. ಆಧಾರ್ ಕಾರ್ಡ್ ಹಾಗೇನೆ ರೇಷನ್ ಕಾರ್ಡ್ ಅನ್ನು ಕೂಡ ಲಿಂಕ್ ಮಾಡ್ಕೊಂಡಾಗಿದೆ. ಆಧಾರ್ ಬ್ಯಾಂಕ್ ಕೂಡ ಲಿಂಕ್ ಆಗಿದೆ. ಸೊ ಇವಾಗ ಮತ್ತೊಂದು ಬಾಕಿ ಇರೋದೇನಪ್ಪಾ ಅಂತ ಹೇಳಿದ್ರೆ ಆಧಾರ್ ಮತ್ತು ನಿಮ್ಮ ಪಹಣಿ ಲಿಂಕ್ ಆಗೋದು. ತುಂಬಾ ಜನರ ಆಧಾರ್ ಮತ್ತು ಅವರ ಪಹಣಿಗಳು ಈಗಾಗಲೇ ಲಿಂಕ್ ಆಗಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೆಸರಲ್ಲಿ ಸ್ವಲ್ಪ ಏನಾದ್ರೂ ಜಾಗ ಇದೆ ಅಂತ ತಿಳ್ಕೊಳ್ಳಿ. ಅದು ಗುಂಟೆ ಲೆಕ್ಕದಲ್ಲಾದ್ರೂ ಇರಬಹುದು ಅಥವಾ ಎಕರೆ ಲೆಕ್ಕದಲ್ಲಾದ್ರೂ ಇರಬಹುದು ಅಥವಾ ಹೆಕ್ಟೇರ್ ಲೆಕ್ಕದಲ್ಲಿ ಬೇಕಾದ್ರೂ ಇರಬಹುದು, ಸ್ವಲ್ಪ ಏನಾದ್ರೂ ನಿಮ್ಮ ಹೆಸರಲ್ಲಿ ಜಾಗ ಇದೆ ಅಂತ ಹೇಳಿದ್ರೆ ಆ ಜಾಗದ ಪಹಣಿ ಇರತ್ತಲ್ವ, ಸೊ ಅದನ್ನ ನಿಮ್ಮ ಆಧಾರ್ ಜೊತೆ ಲಿಂಕ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈ ರೀತಿಯಾಗಿ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರೇ ಹೇಳಿರುವಂತದ್ದು, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಕಡ್ಡಾಯ ಆಗಿದೆ. ಇದರಿಂದ ಅಡ್ವಾಂಟೇಜಸ್ ಕೂಡ ಇದೆ. ನಿಮ್ಮಲ್ಲಿ ತುಂಬಾ ಜನ ಈಗಾಗಲೇ ಅಂದ್ಕೊಳ್ತಾ ಇರಬಹುದು ಏನಿದು ಎಲ್ಲದಕ್ಕೂ ಕೂಡ ಆಧಾರ್ ಲಿಂಕ್ ಮಾಡೋದು ಅಂತ ಹೇಳಿ, ಬಟ್ ಇದರಿಂದ ನಿಮ್ಗೆ ಅಡ್ವಾಂಟೇಜಸ್ ಕೂಡ ಇರುವಂತದ್ದು. ಪಹಣಿಯನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋದು ಹೇಗೆ, ಎಲ್ಲಿ ಅದನ್ನ ನಾವು ಮಾಡಿಸಬೇಕು ಅಂತ ನೀವು ಕೇಳೋದಾದ್ರೆ, ಆಧಾರ್ ಕಾರ್ಡ್ಗೆ ಪಹಣಿಯನ್ನ ಲಿಂಕ್ ಮಾಡೋದಕ್ಕೆ ನೀವು ಗ್ರಾಮೋನ್ ಕೇಂದ್ರಕ್ಕೆ ವಿಸಿಟ್ ಮಾಡಬಹುದು ಅಥವಾ ಕೃಷಿ ಕೇಂದ್ರ ಇರುತ್ತಲ್ವ ನಿಮ್ಮ ಊರಿನಲ್ಲಿ, ಸೊ ಅಲ್ಲೂ ಕೂಡ ನೀವು ವಿಸಿಟ್ ಮಾಡಬಹುದು. ಅಂದ್ರೆ ರೈತ ಸಂಪರ್ಕ ಕೇಂದ್ರವನ್ನ ಕೃಷಿ ಕೇಂದ್ರ ಅಂತ ಕರೀತಾರೆ, ಸೊ ಅಲ್ಲೂ ಕೂಡ ನೀವು ವಿಸಿಟ್ ಮಾಡಿ ನಿಮ್ಮ ಒಂದು ಪಹಣಿಯನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಕೊಳ್ಬಹುದಾಗಿದೆ. ಅಥವಾ ನಿಮ್ಮ ಊರಿನಲ್ಲಿರುವಂತಹ ಕಂದಾಯ ಇಲಾಖೆಗೂ ಕೂಡ ನೀವು ವಿಸಿಟ್ ಮಾಡಿ ಅಲ್ಲಿ ಕೂಡ ನಿಮ್ಮ ಪಹಣಿಯನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಕೊಳ್ಬಹುದಾಗಿದೆ. ಈ ಎಲ್ಲಾ ಕಡೆ ನಿಮ್ಮ ಪಹಣಿಯನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಕೊಡ್ತಾರೆ. ಸೊ ಈ ರೀತಿಯಾಗಿ ಲಿಂಕ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪಹಣಿಯ ಒಂದು ಜೆರಾಕ್ಸ್ ಅನ್ನ ತಗೊಂಡು ಹೋಗಬೇಕಾಗಿರುತ್ತೆ, ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗಿರಿ, ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ಕೂಡ ನೀವು ತಗೊಂಡು ಹೋಗಿರ್ಬೇಕಾಗಿರುತ್ತೆ. ಯಾಕಂತಂದ್ರೆ ಅಲ್ಲಿ OTP ಬಂದಾಗ ಅದನ್ನ ಹೇಳೋದಕ್ಕೆ ಬೇಕಾಗಿರುತ್ತೆ. ಸೊ ಹೀಗಾಗಿ ಮೊಬೈಲ್ ನಂಬರ್ ಅನ್ನ ಕೂಡ ತಗೊಂಡು ಹೋಗಿರಿ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ನಿಮ್ಮ ಬಳಿ ಇರಬೇಕು. ಈ ರೀತಿಯಾಗಿ ನಿಮ್ಮ ಪಹಣಿಯನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕವನ್ನ ಇನ್ನೂ ತನಕ ಕೂಡ ಅನೌನ್ಸ್ ಮಾಡಿಲ್ಲ.
ಆದ್ರೆ ಆಧಾರ್ ಕಾರ್ಡ್ಗೆ ಪಹಣಿಯನ್ನ ಲಿಂಕ್ ಮಾಡ್ಕೊಂಡ್ರೆ ನಿಮ್ಗೇನೆ ಅಡ್ವಾಂಟೇಜಸ್ ಇದೆ. ಸೊ ಹೀಗಾಗಿನೇ ಆದಷ್ಟು ಬೇಗ ಇದನ್ನ ಲಿಂಕ್ ಮಾಡ್ಕೊಳ್ಳಿ. ಹಾಗಾದ್ರೆ ಅಡ್ವಾಂಟೇಜಸ್ ಏನು ಅಂತ ನೀವು ಕೇಳೋದಾದ್ರೆ, ನಿಮ್ಮ ಹೆಸರಿನಲ್ಲಿರುವಂತಹ ಜಾಗದ ಪಹಣಿಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವು ಲಿಂಕ್ ಮಾಡ್ಕೊಂಡ್ರೆ ನಂತರ ಬೇರೆ ಯಾರೇ ಆಗಿರಬಹುದು ಅಥವಾ ಮಧ್ಯವರ್ತಿಗಳಾಗಿರಬಹುದು ನಿಮ್ಮ ಒಂದು ಸರ್ವೆ ನಂಬರ್ ನ ಎಂಟ್ರಿ ಮಾಡಿ ನಿಮ್ಮ ಜಾಗದ ಬಗ್ಗೆ ಏನಾದರೂ ಹುಡುಕ್ತಾ ಇದ್ದಾರೆ ಅಥವಾ ಅದರಲ್ಲಿ ಏನಾದರೂ ನಿಮ್ಗೆ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಮೊದಲನೇದಾಗಿ ಇದ್ರ ಬಗ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಹಾಗೇನೆ ನಿಮ್ಮ ಆಧಾರ್ ಕಾರ್ಡ್ ಈ ಒಂದು ಪಹಣಿಗೆ ಲಿಂಕ್ ಆಗಿರೋದ್ರಿಂದ ಅವರು ಅಲ್ಲಿ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಇದರಿಂದಾಗಿ ಅವರಿಗೆ ಅಲ್ಲಿ ಲಾಗಿನ್ ಮಾಡ್ಕೊಳ್ಳಿಕ್ಕೂ ಕೂಡ ಕಷ್ಟ ಆಗ್ತಾ ಇರತ್ತೆ. ಹಾಗೇನೆ ನಿಮಗೂ ಕೂಡ ಯಾರೋ ಒಬ್ರು ಈ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅದರಿಂದಾಗಿನೇ ನಿಮ್ಮ ಜಾಗದ ಸೇಫ್ಟಿಯನ್ನು ಕೂಡ ನೀವು ಮಾಡ್ಕೊಳ್ಬಹುದಾಗಿದೆ. ಸೊ ಇದೆಲ್ಲದೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗಾಗಿ ನಿಮ್ಮ ಪಹಣಿಯನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಕೊಂಡ್ರೆ ನಿಮ್ಗೇನೆ ಅಡ್ವಾಂಟೇಜಸ್ ಇದೆ. ಸೊ ಇದಂತೂ ವೆರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಆಧಾರ್ ಕಾರ್ಡ್ ಅನ್ನ ಪಹಣಿಗೆ ಲಿಂಕ್ ಮಾಡೋದ್ರಿಂದ ಯಾರ್ಯಾರು ನಮ್ಮ ಜಾಗದ ಸರ್ವೆ ನಂಬರ್ ಅನ್ನ ಎಂಟ್ರಿ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಚೆಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದು ನಮ್ಮ ಜಾಗದ ಸೇಫ್ಟಿಗೆ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳಬಹುದು. ಸೊ ಇದು ಮೊದಲನೇ ಒಂದು ಗುಡ್ ನ್ಯೂಸ್ ಆಗಿದ್ರೆ, ಮತ್ತು ಈ ರೀತಿಯಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಪಹಣಿಗೆ ಲಿಂಕ್ ಮಾಡೋದ್ರಿಂದ ಬೆಳೆ ಪರಿಹಾರದ ಹಣ ಬರ್ತಾ ಇರೋದಾಗಿರಬಹುದು ಅಥವಾ PM ಕಿಸಾನ್ ಯೋಜನೆಯಲ್ಲಿ ಕೆಲವೊಂದಿಷ್ಟು ತಿಂಗಳುಗಳಿಗೆ ಹಣ ಬರ್ತಾ ಇತ್ತಲ್ಲ 3,000 ರೂಪೀಸ್ 4,000 ರೂಪೀಸ್, ಸೊ ಆ ಹಣ ಕೂಡ ನಿಮಗೆ ಸಿಗೋದ್ರಲ್ಲಿ ಯಾವುದೇ ರೀತಿಯಂತಹ ಸಮಸ್ಯೆ ಆಗೋದಿಲ್ಲ. ಮತ್ತು ಬೆಳೆ ಪರಿಹಾರ ಆಗಿರಬಹುದು ಅಥವಾ ಬರ ಬಂದಾಗ ಅವಾಗ ನಿಮಗೆ ಪರಿಹಾರ ಕೊಡ್ತಾರಲ್ವಾ, ಸೊ ಅದೆಲ್ಲದನ್ನ ನಿಮಗೆ ಕೊಡೋದಕ್ಕೂ ಕೂಡ ಯಾವುದೇ ರೀತಿಯಂತಹ ಸಮಸ್ಯೆ ಆಗೋದಿಲ್ಲ. ಅದರಿಂದಾಗಿನೇ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಪಹಣಿಗೆ ಲಿಂಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇದರಿಂದಾಗಿ ನಿಮ್ಗೆ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳು ತುಂಬಾನೇ ಈಸಿಯಾಗಿ ತುಂಬಾನೇ ಬೇಗನೆ ಸಿಗ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರುವಂತಹ ಎರಡು ಕೆಲಸಗಳೇನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಆಧಾರ್ ಕಾರ್ಡ್ ಏನಾದರೂ 10 ವರ್ಷಕ್ಕಿಂತ ಹಳೆಯ ಆಧಾರ್ ಕಾರ್ಡ್ ಆಗಿದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳೋದು. ಇನ್ನು ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ನಿಮ್ಮ ಪಹಣಿಗೆ ಲಿಂಕ್ ಮಾಡ್ಕೊಳ್ಳೋದು. ಸೊ ಇವೆರಡು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹಾಗೇನೆ ಇದರಿಂದ ಅಡ್ವಾಂಟೇಜಸ್ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಸವಲತ್ತುಗಳು ಕೂಡ ನಿಮಗೆ ತುಂಬಾನೇ ಈಸಿಯಾಗಿನೇ ತಲುಪ್ತವೆ. ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಗ್ತಾ ಇರುವಂತಹ ಹಣ ಸಿಗ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆಯಲ್ವಾ, ಸೊ ಈ ರೀತಿಯಾದಂತಹ ಸಮಸ್ಯೆ ಎಲ್ಲ ಆಗೋದಿಲ್ಲ. ಇನ್ನು ಸೆಕೆಂಡ್, ಪಹಣಿಯನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಜಾಗದ ಬಗ್ಗೆ ಬೇರೆ ಯಾರ್ಯಾರೋ ಲಾಗಿನ್ ಮಾಡಿ ಸರ್ಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಒಂದು ವಿಷಯದಲ್ಲಿ ನಿಮಗೆ ಮೋಸ ಮಾಡುವಂತಹ ಸಿಚುವೇಶನ್ ಕೂಡ ತುಂಬಾನೇ ಕಡಿಮೆ ಆಗುತ್ತೆ ಇದರಿಂದ. ಮತ್ತು ಬೆಳೆ ಪರಿಹಾರ ಆಗಿರಬಹುದು, PM ಕಿಸಾನ್ ಯೋಜನೆ ಆಗಿರಬಹುದು, ಈ ರೀತಿಯಂತಹ ಯೋಜನೆಗಳಿಂದ ಬರುವಂತಹ ಹಣ ಕೂಡ ನಿಮಗೆ ತುಂಬಾನೇ ಸುಲಭವಾಗಿ ತಲುಪಲು ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ಆಧಾರ್ ಕಾರ್ಡ್ ಇರುವವರು ಈ ಎರಡು ಕೆಲಸವನ್ನ ಮೊದಲು ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಈ ಒಂದು ಮಾಹಿತಿ ತಲುಪಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.